ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇದು ಚೈನ್ ಸ್ಟಿಚ್. ನಾವು ಆರಿ ವರ್ಕ್ ಕಲಿಬೇಕಾದ್ರೆ ಈ ಸ್ಟಿಚ್ಚೇ ನಮಗೆ ಫಸ್ಟು ಮೈನಾಗಿರುತ್ತೆ, ಇಂಪಾರ್ಟೆಂಟ್ ಸ್ಟಿಚಸ್ಸು. ಸೊ ನೀವು ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ ಫ್ರೆಂಡ್ಸ್, ನನ್ನ ಸ್ಟೂಡೆಂಟ್ ಬಂದುಬಿಟ್ಟು ಕ್ಲಾಸಲ್ಲಿ ಕೇಳಿ. ಓಕೆನಾ? ಇದಕ್ಕೆ ಯಾವ ಮೆಟೀರಿಯಲ್ ಬೇಕು, ಯಾವ ಥರ ನಾವು ವರ್ಕ್ ಮಾಡ್ತೀವಿ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಫ್ರೆಂಡ್ಸ್. ನೋಡಿ, ಇವಾಗ ಜರಿ ಥ್ರೆಡ್, ಸಾರಿ ಸಿಲ್ಕ್ ಥ್ರೆಡ್, ಟ್ರಿಮ್ಮರ್, ನೀಡಲ್, ಐರನ್ ನೀಡಲ್ಲು ನಾನು ಪೆನ್ನಲ್ಲಿ ಹಾಕಿಟ್ಟಿದ್ದೀನಿ. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ಅದು ಯಾವುದಂತ. ಸೊ ಜರಿ ಥ್ರೆಡ್, ಆಮೇಲೆ ತುಲಿಪ್ ಬ್ರ್ಯಾಂಡ್, 13 ನಂಬರ್, 0.55 mm. ಓಕೆ, ಈ ನೀಡಲ್, ಇದೆರಡರಲ್ಲಿ ನಿಮ್ಗೆ ಯಾವುದು ಕನ್ವೀನಿಯಂಟ್ ಆಗಿದೆಯೋ ಆ ನೀಡಲ್ ನೀವು ತಗೊಳ್ಳಿ, ನಾನು ಎರಡರಲ್ಲೂ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಈ ಥರದನ್ನೇ ಇರುತ್ತೆ ನೀಡಲ್ಸ್. ನೋಡಿ, ಇಷ್ಟು ನಾವು ಪ್ರಾಕ್ಟೀಸ್ಗೆ ನಾವು ತಗೊಳ್ಳೋಣ. ನೀವು ಜರಿ ಥ್ರೆಡಲ್ಲೂ ಪ್ರಾಕ್ಟೀಸ್ ಮಾಡಬೇಕು, ಸಿಲ್ಕ್ ಥ್ರೆಡಲ್ಲೂ ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್. ನೋಡಿ, ಈ ಥರ ಥ್ರೆಡ್ ತಗೊಳ್ಳಿ, ಥ್ರೆಡ್ ತಗೊಂಡು ಚೆನ್ನಾಗಿ ಹೆಡ್ ನಾಟ್ ಹಾಕ್ಕೊಳ್ಳಿ. ಓಕೆ, ಹೆಡ್ ನಾಟ್ ಹಾಕ್ಕೊಳ್ಳಿ. ಜರಿ ಥ್ರೆಡಲ್ಲಿ ಹೆಡ್ ನಾಟು ಬೇಗ ಬರಲ್ಲ, ಜಾರುತ್ತೆ. ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ ಈ ಥರ. ಓಕೆ, ನೋಡಿ ಫ್ರೆಂಡ್ಸ್, ಹೆಬ್ಬೆರಳು ಮತ್ತು ಮಧ್ಯ ಬೆರಳು ಎರಡರಲ್ಲಿ ಇಟ್ಕೊಂಡು ಮೂರನೇ ಬೆರಳು, ಹಂಗಾದರೆ ತೋರ್ ಬೆರಳು ಇದೆಯಲ್ಲ, ಅದನ್ನು ಸುತ್ತಕೊಂಡು ನೀವು ಇಟ್ಕೋಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇದೆರಡು ಬೆರಳಲ್ಲಿ ಇಟ್ಕೊಳ್ತೀರಾ, ಇದೆರಡರಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಮೂರನೇ ಬೆರಳು ಇದೆಯಲ್ಲ, ಆ ಬೆರಳಿಗೆ ಸುತ್ತಿ ಈ ಬೆರಳಿಗೆ ತರಬೇಕು. ತಗೊಂಡು ಬಂದುಬಿಟ್ಟು ಇಟ್ಕೋಬೇಕು. ನೀಡಲ್ನ ನೀವು ಫ್ರೇಮ್ ಕೆಳಗೆ ಇಡಬೇಕು. ಫ್ರೇಮ್ ಕೆಳಗಿಟ್ಟರೆ ಪಂಚ್ ಮಾಡಿ ನೀವು ತಗೋವಾಗ ನೀಡಲ್ನಲ್ಲಿ ಈ ಥರ ತಗೋಬೇಕು. ತಗೊಂಡು ಬಿಟ್ಬಿಡಬೇಕು. ಬಿಟ್ಟು ಹೆಣ್ಣಟ್ಟು ಕ್ಲಾತಲ್ಲಿ ಕುತ್ಕೋಬಿಡುತ್ತೆ. ಆ ಕೈಯಲ್ಲಿ ಒಂದು ಥ್ರೆಡ್ ಕೆಳಗೆ ಇಟ್ಕೋಬೇಕು. ಓಕೆನಾ? ಇಟ್ಕೊಂಡಿರಬೇಕು ಕೆಳಗೆ. ಎರಡು ಸರಿ ಸಮಾನವಾಗಿ ಇರಬೇಕು. ಓಕೆ, ಯಾವ ಥರ ಅಂತ ನನಗೆ ಫ್ರೇಮ್ ಕೆಳಗೆ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇವಾಗ ಪಂಚ್ ಮಾಡ್ತೀರಾ, ನೀವು ಥ್ರೆಡ್ ತೆಗಿತೀರಾ, ತಿರ್ಗಾ ಪಂಚ್ ಮಾಡಿ ಲೆಫ್ಟು ರೈಟು ತೆಗಿಬೇಕು. ಓಕೆನಾ? ಪಂಚ್ ಮಾಡಿ ಕೆಳಗೆ ಸುತ್ತಿ ಲೆಫ್ಟು ರೈಟು. ಓಕೆ, 90 ಡಿಗ್ರಿ ಅಲ್ಲೇ ಇರಬೇಕು. ಲೆಫ್ಟು ರೈಟು. ಓಕೆ, ಪಂಚ್ ಮಾಡಿ ಕ್ಲಾತ್ ಟಚ್ ಆಗುತ್ತೆ, ಆವಾಗ ಟರ್ನ್ ಮಾಡಿ ಲೆಫ್ಟು ರೈಟ್ ತಗೊಂಡು ಬನ್ನಿ. ಇದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಎರಡು ಕ್ಲಾಸ್ ಇರುತ್ತೆ. ಓಕೆನಾ? ಚೈನ್ ಸ್ಟಿಚ್ ಇದು ನಾನು ಹಾಕ್ತಾ ಇರೋದು. ನೆಕ್ಸ್ಟು ಹೆಣ್ಣಟ್ಟು ಪ್ಲಸ್ ಚೈನು, ಇದೆರಡು ನೀವು ನೋಡ್ಕೋಬೇಕು. ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ನಿಮ್ಮ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಓಕೆನಾ? ಇದು ಪ್ರೀವಿಯಸ್ ವೀಡಿಯೋ ಎಲ್ಲ ಪ್ಲೇಲಿಸ್ಟಲ್ಲಿ ಬೇಸಿಕ್ ಲೆವೆಲ್ ಕನ್ನಡ ಅಂತ ಇರುತ್ತೆ, ಅದರಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್. ನಾನು ಫ್ರೀ ಕ್ಲಾಸ್ಗೆ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಕಾಲ್ ಮಾಡಿ ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ಓಕೆ, ಸೊ ಹೆಣ್ಣಾಟು ತುಂಬ ಇಂಪಾರ್ಟೆಂಟು, ನೀವು ಹೆಣ್ಣಾಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ ಓಕೆ ಫ್ರೆಂಡ್ಸ್, ಇವಾಗ ಮೇಲೆ ನೋಡಿದ್ರಿ ಅಲ್ವಾ ಯಾವ ಥರ ಅಂತ. ಇವಾಗ ನೀವು ಕೆಳಗೆ ನೋಡಬೇಕು ಅದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಕೆಳಗೆ ಇದು ಸಿಲ್ಕ್ ಥ್ರೆಡ್ ಅಂತ ಹೇಳ್ತೀವಿ, ಇದನ್ನು ಡಬಲ್ ಸ್ಟ್ಯಾಂಡ್ಸ್ ತಗೊಂಡು ಹೆಣ್ಣಾಟ ಹಾಕ್ಕೊಳ್ಳಿ. ಓಕೆ, ಸೇಮ್ ಪ್ರೊಸೀಜರಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಕೆಳಗೆ ನಾವು ಯಾವ ಥರ ಮಾಡೋದಂತ ನಾನು ಹೇಳ್ತೀನಿ. ಸೊ ಇವಾಗ ನಿಮ್ಗೆ ಅರ್ಥ ಆಗುತ್ತಲ್ಲ ಯಾವ ಥರ ಅಂತ. ಥ್ರೆಡ್ನ ಈ ಥರ ಇಟ್ಕೊಂಡು ಕೆಳಗೆ ಬಿಟ್ಬಿಡಬೇಕು. ಓಕೆನಾ? ಟಚ್ ಆದ ತಕ್ಷಣ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಇವಾಗ ಥ್ರೆಡ್ನ ಕೆಳಗೆ ಇಟ್ಟಿದ್ದೀವಿ. ಓಕೆ, ಕೆಳಗೆ ಇಟ್ಕೋಬೇಕು. ಕೆಳಗೆ ಇಟ್ಕೊಂಡು ಫ್ರೇಮ್ ಕೆಳಗೆ ನಾವು ಮೇಲೆ ಯಾವ ಥರ ಇಟ್ಕೊಂಡಿದ್ವೋ ಅದೇ ಥರ ಇಟ್ಕೊಂಡು ನೋಡಿ, ನೀಡಲ್ಲಿ ಪಂಚ್ ಮಾಡಿ ಅದನ್ನು ಬಿಟ್ಬಿಟ್ವಿ. ಓಕೆ, ಆ ಥ್ರೆಡ್ ಒಂದು ಕಾಣಿಸ್ತಾ ಇದೆಯಲ್ಲ, ಅದನ್ನು ಇಟ್ಕೋಬೇಕು. ಅದರಿಂದನೇ ನೀವು ಪಂಚ್ ಮಾಡಬೇಕು, ಸುತ್ತಬೇಕು ಕೆಳಗೆ ಮೇಲೆ ಲೆಫ್ಟ್ ರೈಟು. ನೋಡಿ, ಸುತ್ತದನ್ನ ಗಮನ ಇಟ್ಟು ನೋಡಿ. ಓಕೆ, ನೋಡಿ, ಕೆಳಗೆ ಸುತ್ತೀವಿ, ಮೇಲೆ ಲೆಫ್ಟ್ ರೈಟ್. ಓಕೆ, ಒಂದೇ ಡೈರೆಕ್ಷನಲ್ಲಿ ಸುತ್ಕೊಂಡು ಬನ್ನಿ. ನೋಡಿ, ಸುತ್ತೀರಾ? ನೋಡಿ, ಅರ್ಥ ಆಗುತ್ತೆ ಅನಿಸುತ್ತೆ ನಿಮಗೆ ಕೆಳಗೆ ಯಾವ ಥರ ಸುತ್ತಬೇಕಂತ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕೆಳಗೆ ಮೇಲೆ ಪಂಚ್ ಮಾಡ್ತೀರಾ, ಕೆಳಗೆ ಸುತ್ತೀರಾ, ಮೇಲೆ ಲೆಫ್ಟು ರೈಟು. ಓಕೆ, ನೋಡಿ, ತುಲಿಪ್ ಬ್ರ್ಯಾಂಡು ನೇಮ್ ಇದೆ. ಸೊ ಈ ನೇಮ್ ಇರೋ ಕಡೆಯೇ ನಿಮಗೆ, ನೀವು ಕುತ್ಕೊಂಡಿದ್ದೀರಾ ಅಂದರೆ ನಿಮ್ಮ ಆಪೋಸಿಟ್ಗೆ ಆ ನೇಮ್ ಇರೋದು ಬರಬೇಕು. ಒಂದೇ ಡೈರೆಕ್ಷನಲ್ಲಿ ನೀವು ವರ್ಕ್ ಮಾಡಬೇಕು. ಓಕೆನಾ?
ನೀವು ವರ್ಕ್ ಮಾಡಬೇಕಾದ್ರೆ ಫಸ್ಟ್ ಪಂಚ್ ಮಾಡಬೇಕಾದ್ರೆ ಹೆಸರು ನಿಮ್ಮ ಕಡೆ ಇರುತ್ತೆ, ತೆಗಿಬೇಕಾದ್ರೆ ನಂಬರ್ ನಿಮ್ಮ ಕಡೆ ಇರುತ್ತೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಿಗ್ನೆಸ್ಗೆ ಈ ನೀಡಲ್ ತುಂಬ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಓಕೆ. ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮೈ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಕೇಳಿ, ವಾಟ್ಸಪ್ ಸ್ಟೂಡೆಂಟ್ ಬಂದು ಕ್ಲಾಸಲ್ಲಿ ಕೇಳಿ, ಓಕೆನಾ ಫ್ರೆಂಡ್ಸ್. ನೀಡಲ್ಸ್ನ ಈ ಡೈರೆಕ್ಷನಲ್ಲಿ ಇಟ್ಕೋಬೇಕು. ನಾನು ಯಾವ ಥರ ಇಟ್ಕೊಂಡಿದ್ದೀನೋ ಅದೇ ಥರ ನೀವು ಇಟ್ಕೋಬೇಕು, ಓಕೆನಾ. ನೋಡಿ, ಆ ಡೈರೆಕ್ಷನಲ್ಲಿ ಇಟ್ಕೊಂಡು ಥ್ರೆಡ್ ನಾವು ಈ ಥರ ಇಟ್ಕೊಂಡಿದ್ದೇವಲ್ಲ, ಫ್ರೇಮ್ ಕೆಳಗೆ ಇಟ್ಕೊಳ್ಳಿ, ಓಕೆ. ಫ್ರೇಮ್ ಕೆಳಗೆ ಯಾವ ಥರ ಅಂತ ನೀವು ನೋಡಿಬಿಟ್ವಿ. ಇವಾಗ ಮೇಲೆ ನೋಡೋಣ, ಓಕೆ. ಮೇಲೆ ಆಲ್ರೆಡಿ ನೋಡಿದ್ದೀರಾ. ಇನ್ನೊಂದು ಸಲ ಇದರಲ್ಲಿ ನಾನು ಹೆಡ್ ನಾಟ್ ಪ್ಲಸ್ ಚೈನ್ ಎರಡು ಬರುತ್ತೆ ನಿಮಗೆ ಇದರಲ್ಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓಕೆ. ಪ್ರಾಕ್ಟೀಸ್ ಮಾಡಿದೆ ಬರಲ್ಲ ಬರಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ, ಒಂದು ತಿಂಗಳಾದ್ರೂ ಬರುತ್ತೆ, ಓಕೆನಾ. ಸೊ ಈ ಥರ ಚೈನ್ ತಗೋಬೇಕು, ಓಕೆ. ಚೈನ್ ತಗೊಂಡು ನೋಡಿ, ಪಂಚ್ ಮಾಡ್ತೀರ, ಕ್ಲಾತ್ ಸ್ಟ್ರೆಚ್ ಆಗುತ್ತೆ. ಹಾಗೆ ಆಪೋಸಿಟಲ್ಲಿ ಟರ್ನ್ ಮಾಡಿ ಲೆಫ್ಟು ರೈಟು, ಓಕೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಹೆಸರು ಇರೋ ಕಡೆ ಇದೆಯಾ? ಇವಾಗ ತೆಗಿವಾಗ ನೋಡಿ, ಕೆಳಗೆ ಸುತ್ತಿದ್ರಾ? ಇವಾಗ ತೆಗಿವಾಗ ಟರ್ನ್ ಮಾಡಿ ನೀಡಲ್ನ ನಿಮಗೆ ಆಪೋಸಿಟಲ್ಲಿ ನಂಬರ್ ಬರುತ್ತೆ, ಓಕೆ. ಅದನ್ನು ತೋರಿಸ್ತೀನಿ ನೋಡಿ. ಸೊ ಈ ಥರ ಎಲ್ಲ ನೀಡಲ್ನ ಟರ್ನ್ ಮಾಡಬೇಡಿ, 90 ಡಿಗ್ರಿಯಲ್ಲಿ ಮಾತ್ರ ವರ್ಕ್ ಮಾಡಿ, ಓಕೆ. ಆವಾಗ ನಿಮಗೆ ಈಸಿ ಆಗುತ್ತೆ. ಕೆಳಗೆ ಸುತ್ತಿ ತಿರುಗಿಸಿ ತಗೊಂಡು ಬನ್ನಿ. ಕೆಳಗೆ ಪಂಚ್ ಮಾಡಿ ಕ್ಲಾತ್ ಹೆಚ್ಚಾದ ತಕ್ಷಣ ಲೆಫ್ಟ್ ರೈಟ್ ಪಂಚ್ ಮಾಡಿ ಕೆಳಗೆ ಸುತ್ತಿ ಟರ್ನ್ ಮಾಡಿ ತಗೊಂಡು ಬನ್ನಿ, ಓಕೆ. ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ ಅಂತ ನೆನೆಸ್ಕೊಳ್ತೀನಿ. ಸೊ ಈ ಥರ ಬಂದಮೇಲೆ ನೀವು ಎಣ್ಣಾಟ್ ಹಾಕ್ಬೇಕಲ್ವಾ, ಇಲ್ಲಾಂದರೆ ನಮ್ಗೆ ವರ್ಕ್ ಮಾಡೋದೆಲ್ಲ ವೇಸ್ಟ್ ಆಗುತ್ತೆ. ಸೊ ಫಸ್ಟ್ ಹಾಕಿರೋದ್ರಲ್ಲಿ ಸೆಕೆಂಡ್ ಹಾಕಿದ್ದೀವಲ್ಲ, ಆ ಥ್ರೆಡ್ಡಲ್ಲಿ ಫಸ್ಟ್ ಹಾಕಿರೋ ಥ್ರೆಡ್ನ ಇಟ್ಕೋಬೇಕು. ಫಸ್ಟ್ ಹಾಕಿದ್ದೀವಲ್ಲ, ಜಾರುತ್ತೆ ಸಿಲ್ಕ್ ಜರಿ ಥ್ರೆಡ್ಡು. ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ. ಇಟ್ಕೊಂಡು ಬಿಟ್ಬಿಡಿ, ಓಕೆ. ನಿಮ್ಗೆ ಕಾಣಿಸ್ಬೇಕಂತ ಸ್ವಲ್ಪ ದೊಡ್ಡದಾಗೆ ಬಿಟ್ಟಿದ್ದೀನಿ ನಾನು, ಯಾವ ಥರ ಅಂತ ಗೊತ್ತಾಗಬೇಕಲ್ಲ. ಸಣ್ಣದಾಕಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಆದ್ದರಿಂದ ನಾನು ದೊಡ್ಡದಾಗಿ ಹಾಕಿ ತೋರಿಸ್ತಾ ಇದ್ದೀನಿ, ಓಕೆ. ಸೊ ಚೈನ್ ಹಾಕ್ತಾನೇ ಬರ್ತೀರಾ. ಹಾಕ್ಕೊಂಡು ಫಸ್ಟ್ ಹಾಕಿರೋ ಚೈನ್ ನೋಡಿ, ದೊಡ್ಡದಾಗಿ ಚೈನ್ ತಗೊಂಡಿದ್ದೀರಾ, ಓಕೆನಾ. ನೀವು ಚೈನ್ ಹಾಕಿದ್ದೀರಲ್ಲ ಫಸ್ಟು, ಅದು ಪಕ್ಕದಲ್ಲೇ ನೀವು ಪಂಚ್ ಮಾಡಬೇಕು, ಓಕೆ. ಪಂಚ್ ಮಾಡಿ ಫಸ್ಟ್ ಹಾಕಿರೋ ಥ್ರೆಡ್ ಒಳಗೆ ತೊಗೊಂಡು ಬನ್ನಿ, ಚೈನ್ ಒಳಗೆ ತೊಗೊಂಡು ಬಂದು ಸೆಕೆಂಡ್ ಹಾಕಿರೋ ಚೈನ್ ಒಳಗೆ ಫಸ್ಟ್ ಹಾಕಿರೋದನ್ನು ಇಟ್ಕೊಳ್ಳಿ. ಫಸ್ಟ್ ಹಾಕಿರೋ ಚೈನ್ನ ಇಟ್ಕೊಂಡು ಕೆಳಗೆ ಎಳೆದ್ರೆ, ನಿಧಾನಕ್ಕೆ ಎಳೀರಿ, ಜೋರಾಗಿ ಎಳೆಯೋಕ್ಕೆ ಹೋಗಬೇಡಿ. ಕೆಳಗೆ ಎಳೆದ್ರೆ ನಿಮಗೆ ಎಣ್ಣಾಟ್ ಬಂದುಬಿಡುತ್ತೆ ನೋಡಿ. ಸೊ ಈ ಥರ ಕಾಣಿಸೋದನ್ನ ಕೆಳಗೆ ಫ್ರೇಮ್ ಕೆಳಗೆ ನೀಡಲ್ ಬಿಟ್ಟು ಈ ಥರ ಎಳ್ಕೊಬಿಡಿ, ಓಕೆನಾ. ಸರಿ ಹೋಗುತ್ತೆ, ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಸೊ ಇದು ಒನ್ ಟೈಪ್ ಆಫ್ ಎಣ್ಣಾಟ್, ಓಕೆ. ಎರಡು ಟೈಪ್ ಇರುತ್ತೆ, ನಿಮಗೆ ಯಾವುದು ಕನ್ವೀನಿಯಂಟ್ ಆಗಿದೆಯೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಎರಡರಲ್ಲೂ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅಷ್ಟು ಆ ಎಣ್ಣಾಟು ನೀವು ಪ್ರಾಕ್ಟೀಸ್ ಮಾಡಿ. ಚೈನ್ ಪ್ಲಸ್ ಎಣ್ಣಾಟ್ ಎರಡು ನಾನು ಹೇಳ್ತಾ ಇದ್ದೀನಿ, ಓಕೆ. ಸೊ ಇದು ಸೆಕೆಂಡ್ ಟೈಪ್ ಆಫ್ ಎಣ್ಣಾಟ್, ಓಕೆ. ನಾನು ತೋರಿಸ್ತೀನಿ ನೋಡಿ, ಚೈನ್ ಹಾಕ್ತಾ ಬನ್ನಿ. ನೀವು ಟರ್ನ್ ಮಾಡಬೇಕು ನೀಡಲ್ನ, ಟರ್ನ್ ಮಾಡಿ ರೊಟೇಟ್ ಮಾಡಿ ಮಾಡಿ ತೆಗಿಬೇಕು, ಓಕೆನಾ. ಇದು ನೀಡಲ್ ಹಾಗೆ ಬ್ಯಾಕ್ ಸೈಡ್ ತಂದು ಫಸ್ಟ್ ಹಾಕಿದ ಫಸ್ಟು ಒಂಥರ ಹಾಕಿದ್ದೀವಲ್ಲ ನೋಡಿ, ಆ ಚೈನ್ ಒಳಗೆ ನೀಡಲ್ನ ಇಟ್ಕೋಬೇಕು, ಓಕೆ. ಕಾಣಿಸುತ್ತೆ ಅನಿಸುತ್ತೆ, ಈ ರಿಂಗ್ ಫಿಂಗರಿಂದ ನೀವು ತಳ್ಳಬೇಕಾಗುತ್ತೆ. ಆ ಥ್ರೆಡ್ನ ರಿಂಗ್ ಫಿಂಗರಿಂದ ತಳ್ಳಿ, ನಿಧಾನಕ್ಕೆ ತಳ್ಳಿ, ಜೋರಾಗಿ ಎಳಿಬೇಡಿ. ಸೊ ಎಣ್ಣಾಟ್ ರೆಡಿ, ಓಕೆ. ಇವಾಗ ಚೈನ್ ಹಾಕ್ತಾ ಬರ್ತಾ ಇರ್ತೀರಲ್ವಾ, ಬರ್ತಾ ಇರಬೇಕಾದ್ರೆ ನಿಮಗೆ ಚೈನ್ ಒಂದು ದೊಡ್ಡದಾಗಿ ಹಾಕ್ತೀರ. ದೊಡ್ಡದಾಗಿ ಹಾಕಿದ್ಮೇಲೆ ನಿಮಗೆ ಜರಿ ಥ್ರೆಡ್ಡು ಜಾರುತ್ತೆ, ಕ್ಲೀನಾಗಿ ನಿಧಾನಕ್ಕೆ ಮಾಡಿ, ಓಕೆ. ನಾನು ಯಾವುದು ಒಂದು ಎಡಿಟಿಂಗ್ ಇಲ್ಲ, ನನಗೆ ಬರೋ ಪ್ರಾಬ್ಲಮ್ಸು ನಿಮಗೂ ಹೇಳ್ತೀನಿ, ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತಾನೆ, ಓಕೆ. ನೋಡಿ, ನೀಡಲ್ನ ನಾನು ಬ್ಯಾಕ್ ಸೈಡ್ ತಂದೆ, ಓಕೆನಾ. ತಂದು ಫಸ್ಟ್ ಹಾಕಿರೋ ಚೈನ್ ಹಾಕಿದ್ದೀವಲ್ಲ, ಆ ಚೈನ್ ಒಳಗೆ ಬಿಟ್ಟು ರಿಂಗ್ ಫಿಂಗರಿಂದ ಆ ಥ್ರೆಡ್ನ ನಾವು ತಳ್ಳಬೇಕು. ತಳ್ಳಿಬಿಟ್ಟು ಎಳೆದ್ರೆ ನಿಮಗೆ ಎಣ್ಣಾಟ್ ರೆಡಿ. ಇದು ಎರಡರಲ್ಲೂ ನೀವು ಪ್ರಾಕ್ಟೀಸ್ ಮಾಡಿ.
ನಿಮಗೆ ಯಾವುದು ಈಸಿನೋ ಅದನ್ನು ವರ್ಕ್ ಮಾಡಿ. ಓಕೆ, ಚೆನ್ನಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಅಬ್ಸರ್ವ್ ಮಾಡಿ ವರ್ಕ್ ಮಾಡಿ. ನಾನು ಫ್ರೀ ಕ್ಲಾಸಲ್ಲಿ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರು ಕಾಲ್ ಮಾಡಿ, ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ. ಓಕೆನಾ? ಸೊ ಎಣ್ಣಾಟ ಆಯಿತು, ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ. ಇವಾಗ ನೀವು ಯಾವುದ್ರಲ್ಲಿ ಮಾಡಿದ್ದೀರಾ? ಜರಿ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಫ್ರೆಂಡ್ಸ್. ಓಕೆ, ತುಳಿ ಬ್ರ್ಯಾಂಡ್. ಇವಾಗ ಐರನ್ ನೀಡಲಲ್ಲಿ ಸಿಲ್ಕ್ ಥ್ರೆಡ್, ಸಿಲ್ಕ್ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡೋಣ. ನೋಡಿ, ಇದು ಬಿಚ್ಚಕ್ಕೆ ಆಗ್ತಾ ಇಲ್ಲ. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೀಡಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್. ಸೊ ಇದರಲ್ಲಿ ಸಿಲ್ಕ್ ಥ್ರೆಡು ಸೇಮ್ ಪ್ರೊಸೀಜರಲ್ಲಿ ನಾನು ಆಗಲೇ ಲಾಸ್ಟ್ ಕ್ಲಾಸ್ ಸ್ವಲ್ಪ ಮುಂದೆನೇ ಹೇಳಿದ್ದೀನಿ. ಸೊ ಅದೇ ಥರ ನೀವು ಚೈನ್ ಹಾಕ್ಕೊಂಡೇ ಬನ್ನಿ. ಓಕೆ, ಪಂಚ್ ಮಾಡಿ ಲೆಫ್ಟು ರೈಟು ನೀಡಲ್ನ ಟರ್ನ್ ಮಾಡಿ ಹಾಗೆ ಆಪೋಸಿಟಿಗೆ ತರಬೇಕು. ಓಕೆ, ಪಂಚ್ ಮಾಡ್ತೀರಾ ಕ್ಲಾತ್ ಹೆಚ್ಚಾಗುತ್ತೆ, ಹಾಗೆ ಟರ್ನ್ ಮಾಡಿ ಹಾಗೆ ರಿಟರ್ನ್ ತರಬೇಕು. ಸೊ ತುಂಬ ಈಸಿ ನೀವು ಆರಿ ಕಳೆಯೋದಕ್ಕೆ. ಚೆನ್ನಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೋ ಅವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನಾ ಪ್ರಾಕ್ಟೀಸ್ ಒಂದ್ಸಲ ಮಾಡಿಬಿಟ್ಟು ಬಂದಿಲ್ಲ ಬಂದಿಲ್ಲ ಅಂತ ಇರಬಾರ್ದು. ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಆಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಹಾಕಿ ಪಕ್ಕದಲ್ಲಿ ಒಂದು ಪಂಚ್ ಮಾಡಿ ಫಸ್ಟ್ ಹಾಕಿರೋ ಚೈನ್ ಒಳಗೆ ಅದನ್ನ ಎಳ್ಕೊಬಿಟ್ಟು ಇವಾಗ ಸೆಕೆಂಡ್ ಚೈನ್ ಒಳಗೆ ಫಸ್ಟ್ ಚೈನ್ನ ಇಟ್ಕೊಳ್ಳಿ. ಇಟ್ಕೊಂಡು ಅದನ್ನು ನಿಧಾನಕ್ಕೆ ಎಳ್ಕೊಳ್ಳಿ. ಓಕೆ, ನಿಮ್ಗೆ ಕಾಣಿಸ್ಬೇಕಂತಲೇ ದೊಡ್ಡದಾಗಿ ಹಾಕ್ತಾಯಿದ್ದೀನಿ ಎಣ್ಣಾಟು. ನೀವು ವರ್ಕ್ ಮಾಡ್ತಾ ಮಾಡ್ತಾ ಚಿಕ್ಕದಾಗಿ ಹಾಕ್ಕೋಬೋದು. ಓಕೆನಾ? ಸೊ ಈ ಥರ ಮಾಡ್ಕೋಬೇಡಿ, ಅರ್ಥ ಆಯಿತಾ? ಇದು ನಿಮಗೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದು ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ನಿಮ್ಗೆ ಫಸ್ಟ್ ಕ್ಲಾಸ್. ಓಕೆನಾ ಫ್ರೆಂಡ್ಸ್? ಇದಕ್ಕಿನ್ನ ಒಂದು 8 ವಿಡಿಯೋ ನಿಮಗೆ ಪ್ಲೇಲಿಸ್ಟಲ್ಲಿ ಇರುತ್ತೆ. ಸೊ 8 ಸ್ಟಿಚಸ್ ಬಂದಿದೆ. ಓಕೆನಾ? ಸೊ ಅದನ್ನು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ, ಬೇಸಿಕ್ ಆರಿ ಕನ್ನಡ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೋಡಿ, ಕನ್ನಡದಲ್ಲಿ ವಿಡಿಯೋ ಇರುತ್ತೆ. ಓಕೆನಾ? ನೋಡಿ, ಸಿಲ್ಕ್ ಥ್ರೆಡಲ್ಲೂ ನಾವು ಸೇಮ್ ಪ್ರೊಸೀಜರಲ್ಲೇ ವರ್ಕ್ ಮಾಡ್ತಾಯಿದ್ದೀವಿ. ಆ ಚೈನ್ ಹಾಕಿದ್ದೀವಲ್ಲ, ಆ ಚೈನ್ನ ಇಟ್ಕೊಂಡು ರಿಂಗ್ ಫಿಂಗರಿಂದ ತಳ್ಳಬೇಕು. ಓಕೆ, ಟೈಟಾಗಿ ಇಟ್ಕೊಳ್ಳಿ ಅದನ್ನು, ಫಸ್ಟ್ ಹಾಕಿರೋದು ಟೈಟ್ ಮಾಡಿ ಆ ರಿಂಗ್ ಫಿಂಗರಿಂದ. ಓಕೆ ನೋಡಿ, ಇಲ್ಲಿ ಆ ರಿಂಗ್ ಫಿಂಗರಿಂದ ನೀವು ತಳ್ಳಬೇಕಾಗುತ್ತೆ, ಇಲ್ಲಾಂದರೆ ನೀವು ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ನೀವು ಆ ಚೈನ್ನ ಇಟ್ಕೊಂಡು ನೋಡಿ, ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ನೀವು ನಿಧಾನಕ್ಕೆ ಕೆಳಗೆ ಎಳಿಬೇಕು, ನಿಧಾನಕ್ಕೆ ಎಳಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ನಿಮಗೆ ಇದರಲ್ಲಿ 2 ಕ್ಲಾಸ್ ಆಗಿದೆ, ಇನ್ನು ಬರ್ತಾ ಬರ್ತಾ ಕ್ಲಾಸಲ್ಲಿ ಎಲ್ಲ ಬರುತ್ತೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಕಲೀರಿ, ನೀವು ಒಂದು ಬಿಸ್ನೆಸ್ ಮಾಡಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಸೊ ಈ ಸ್ಟಿಚ್ ಅರ್ಥ ಆಗುತ್ತೆ ಅನಿಸುತ್ತೆ, ನಾನು ನಿಮಗೆ ಶೇಪ್ ಕೊಡ್ತೀನಿ, ಆ ಶೇಪಲ್ಲಿ ನೀವು ವರ್ಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನಾನಿವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸ್ಟಿಚ್ ಹೆಸರು ಚೈನ್ ಸ್ಟಿಚ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈ ಶೇಪ್ಗಳಲ್ಲೆಲ್ಲ ನೀವು ವರ್ಕ್ ಮಾಡಬೇಕು. ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಇದ್ದರೆ ವರ್ಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಈ ಥರ ಎಲ್ಲ ಶೇಪಲ್ಲೂ ನೀವು ವರ್ಕ್ ಮಾಡಬೇಕು. ಜರಿ ಥ್ರೆಡ್ ಪ್ಲಸ್ ಸಿಲ್ಕ್ ಥ್ರೆಡಲ್ಲಿ ವರ್ಕ್ ಮಾಡಬೇಕು ನಿಮಗೆ, ಪ್ಲಸ್ ಎಣ್ಣಾಟು ಹೇಳಿದ್ದೀನಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನನ್ನ ಫ್ರೀ ಕ್ಲಾಸ್ಗೆ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಕಾಲ್ ಮಾಡಿ, ಕ್ಲಾಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಸೊ ಈ ಚೈನ್ನ ನಮಗೆ ಯಾವ ಥರ ಬರುತ್ತೆ ಅನ್ನೋದು ನಾನು ಹೇಳ್ತೀನಿ. ಓಕೆನಾ? ಫಸ್ಟು ನೀವು ಶೇಪ್ಸ್ ಎಲ್ಲ ವರ್ಕ್ ಮಾಡಬೇಕು. ನೆಕ್ಸ್ಟು ಚೈನ್ ಸ್ಟಿಚ್ಚು, ಅದರಲ್ಲಿ ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ನೋಡಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಚೈನ್ ಈ ಥರ ನಿಮಗೆ ಬರುತ್ತೆ. ಓಕೆ, ಈ ಥರನೇ ಬರುತ್ತೆ. ಸೊ ಈ ಥರ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.